ಕೋವಿಡ್ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳ ಕುರಿತು ವರದಿ ಮಾಡಿದ್ದಕ್ಕೆ 2020 ಬಂಧಿಸಲ್ಪಟ್ಟಿದ್ದ ಪತ್ರಕರ್ತೆ ಜಾಂಗ್ ಜಾನ್ ಅವರು 4 ಸೆರೆವಾಸದ ಬಳಿಕ ಬಿಡುಗಡೆಯಾಗಿರುವುದು ವರದಿಯಾಗಿದೆ. ಆದರೆ ಜಾಂಗ್ ಜಾನ್ ಇನ್ನೂ ಸರ್ಕಾರದ ಕಣ್ಗಾವಲಿನಲ್ಲಿದ್ದು ಅವರ ಸ್ವಾತಂತ್ರ್ಯ ಸೀಮಿತವಾಗಿದೆ ಎಂದು ಮಾನವ ಹಕ್ಕುಗಳ ಸಂಸ್ಥೆ ಹೇಳಿದೆ. 2020 ಫೆಬ್ರವರಿಯಲ್ಲಿ 19 ಸೋಂಕಿನ ಹಾಟ್ಸ್ಪಾಟ್ ಎನಿಸಿಕೊಂಡಿದ್ದ ಚೀನಾದ ವುಹಾನ್ ನಗರಕ್ಕೆ ತೆರಳಿದ ಪತ್ರಕರ್ತೆ ಜಾಂಗ್ ಸರ್ಕಾರ ಕೋವಿಡ್ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳ ಕುರಿತು ವರದಿ ಮಾಡಿದರು. ಅಲ್ಲಿನ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಸರ್ಕಾರಿ ಅಧಿಕಾರಿಗಳೊಂದಿಗೆ ಜಗಳವಾಡಿ ಸಮಸ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಜಾಂಗ್ ಅವರನ್ನು 2020 ಮೇ ತಿಂಗಳಲ್ಲಿ ಬಂಧಿಸಿ 4 ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಜಾಂಗ್ ಜಾನ್ ಅವರು 2024 ಮೇ 13 ಜೈಲಿನಿಂದ ಬಿಡುಗಡೆಯಾಗಬೇಕಿತ್ತು. ಅವರು ಬಿಡುಗಡೆಯಾಗಿದ್ದರೆ ಎಂದು ಹೇಳಲಾಗುತ್ತಿದೆ. ಆದರೆ ಆಕೆಯ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತಿಲ್ಲ. ಹಾಗಾಗಿ ಆಕೆ ಇನ್ನೂ ಬಂಧನದಲ್ಲಿರಬಹುದಾ ಎಂಬ ಕಳವಳವನ್ನು ಮಾನವ ಹಕ್ಕುಗಳ ಸಂಸ್ಥೆ ವ್ಯಕ್ತಪಡಿಸಿದೆ. ಜಾಂಗ್ ಅವರ ಸಣ್ಣ ವಿಡಿಯೋ ತುಣುಕೊಂಡು ಹೊರಬಂದಿದ್ದು, ಅದರಲ್ಲಿ ಆಕೆ ಪೊಲೀಸರು ನನ್ನನ್ನು ಮೇ 13 ಬೆಳಗ್ಗೆ 5 ಜೈಲಿನಿಂದ ಬಿಡುಗಡೆ ಮಾಡಿದ್ದಾರೆ. ಶಾಂಘೈನಲ್ಲಿರುವ ನನ್ನ ಅಣ್ಣನ ಮನೆಗೆ ಕಳುಹಿಸಿದ್ದಾರೆ. ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದು ಮೃದುವಾದ ಧ್ವನಿಯಲ್ಲಿ ಹೇಳುವುದೇ ಇದೆ. ಆ ವಿಡಿಯೋ ಆಧರಿಸಿ ಆಕೆ ಬಿಡುಗಡೆಯಾಗಿರುವುದನ್ನು ಖಚಿತಪಡಿಸಬಹುದು ಎಂದು ವರದಿಗಳು ತಿಳಿಸಿವೆ. ಪತ್ರಕರ್ತೆ ಜಾಂಗ್ ಜಾನ್ ಅವರನ್ನು 2020 ಬಂಧಿಸಿದಾಗ ಅದು ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಪ್ರಶ್ನಿಸಿದ ಪತ್ರಕರ್ತೆಯನ್ನು ಬಂಧಿಸಿದ ಚೀನಾ ಸರ್ಕಾರದ ವಿರುದ್ಧ ಸರ್ವಾಧಿಕಾರದ ಆರೋಪ ಕೇಳಿಬಂದಿತ್ತು. ಜಾಗತಿಕ ಸಂಸ್ಥೆಗಳು ಚೀನಾದ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು. ಅನೇಕ ದೇಶಗಳಿಂದ ಜಾಂಗ್ ಜಾನ್ ಅವರಿಗೆ ಬೆಂಬಲ ವ್ಯಕ್ತವಾಗಿತ್ತು.